ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಪುರಿಯಿಂದ ಏನು ಸ್ಪೆಷಲ್ ಪ್ರತಿಭಾ? ಇವತ್ತು ಪುರಿಯಿಂದ ಉತ್ತರ ಕರ್ನಾಟಕ ಸ್ಪೆಷಲ್ ಆಶ. ಉತ್ತರ ಕರ್ನಾಟಕ ಮಸಾಲ ಖಾರ ಬಳಸಿ ಮಾಡೋದ? ಹೌದು, ಯಾಕಂದರೆ ಬರೇ ನಮ್ದು ಉತ್ತರ ಕರ್ನಾಟಕ ಮಸಾಲ ಬರೇ ಪಲ್ಯಗಳಿಗೆ ಎಣ್ಗೈಗೆ ಅಷ್ಟೇ ಫೇಮಸ್ ಇಲ್ಲ, ಸ್ನ್ಯಾಕ್ಸ್ ಕೂಡ ಅಷ್ಟೇ ಫೇಮಸ್ ಇದೆ. ಸೊ ಈ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ತಗೊಂಡವರು ಎಲ್ರದ್ದು ಕಮೆಂಟ್ಸ್ ಬರ್ತಾ ಇದ್ದಾವೆ, ಉತ್ತರ ಕರ್ನಾಟಕದ್ದು ಮಸಾಲೆ ಖಾರನ ಯಾವ ಥರ ಬಳಸೋದು, ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ ಅಂತ. ಸೊ ಅವರಿಗೋಸ್ಕರ ಈ ಸ್ಪೆಷಲ್ ರೆಸಿಪಿ. ಇದು ನಮ್ಮ ಹಾಸನ ಸೈಡ್ ಪ್ರತಿಭಾ. ಈ ಥರ ಪುರಿ ಇರಲ್ಲ, ಇಲ್ಲಿ ಸ್ವಲ್ಪ ಗುಳ್ಳೆ ಗುಳ್ಳೆ ಇದೆಯಲ್ಲ, ಈ ಥರ ಇರಲ್ಲ, ಪ್ಲೇನ್ ಇರುತ್ತೆ. ಓಕೆ, ಆ ಪುರಿನ ತಗೋಬಾರ್ದು, ಸ್ವಲ್ಪ ತಿಳಿಯು ಮೇಲ್ಗಡೆ ಇರಲೇ ತಿಳಿವು ಇರುತ್ತಲ್ಲ ಆಶಾ, ಹೌದು, ಈ ಪುರಿನೇ ತಗೋಬೇಕು. ಸೊ ಇದಕ್ಕೆ ಪಪ್ಡ ರೈಸ್ ಕೂಡ ಅಂತಾರೆ, ಮಂಡಕ್ಕಿನೂ ಅಂತಾರೆ, ಬಟ್ ಇದು ನಮ್ಮ ಸೈಡು ಬಾರಿ ಫೇಮಸ್ ಇವತ್ತಿನ ಈ ರೆಸಿಪಿ ಕೂಡ. ಸೊ ನಿಮ್ಗೆ ಯಾರಿಗಾದ್ರೆ ಈ ರೆಸಿಪಿ ಬೇಕಂದ್ರು ಇವಾಗ ಈ ರೆಸಿಪಿ ನೋಡ್ಬಿಟ್ಟು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ. ಪುರಿ ರೆಸಿಪಿ ಕೂಡ ಉತ್ತರ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಸ್ಪೆಷಲ್ ರೆಸಿಪಿ ಕೂಡ, ನಾವು ಇದನ್ನ ಸೇಲ್ ಮಾಡ್ತೀವಿ. ಯಾರಿಗಾದ್ರೆ ಬೇಕಂದ್ರೆ ನೀವು ವಾಟ್ಸ್ಆಪ್ ಮಾಡಿ ಇದನ್ನ ಬಗ್ಗೆ ಎಲ್ಲ ತಿಳ್ಕೊಬಹುದು. ಸೊ ಇವಾಗ ಈ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿರೋದು, ಇದ್ರೊಳಗಡೆ ಆಶಾ ಒಂದು 3 ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಳೋಣ. ಸಕ್ಕರೆ ಹಾಕ್ತಿರಕ್ಕೆ? ಹೌದು, ಸಕ್ಕರೆ ಹಾಕ್ಬೇಕು. ಸೊ ಇದ್ರ ಟೇಸ್ಟ್ ಮತ್ತೆ ಅಥೆಂಟಿಕ್ ಟೇಸ್ಟ್ ಬರೋದು ಸಕ್ಕರೆಯಿಂದಾನೆ. ಇವಾಗ ಫಸ್ಟ್ ಈ ಸಕ್ಕರೆನ ನಾವು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ಬರ್ಬೇಕು, ಶುಗರ್ ಪೌಡರ್. ಹೌದು. ಸೊ ನೋಡಿ ಇದು ಪುಡಿಯಾಗಿದೆ. ಸೊ ನೋಡಿ ಇಲ್ಲಿ ಪುಡಿನ ಮಾಡ್ಕೊಂಡಿರೋದು, ತುಂಬಾ ಸಣ್ಣ ಪುಡಿ ಮಾಡ್ಕೊಳ್ಳಿ. ಇದನ್ನ ಆಶಾ ಇವಾಗ ತಕ್ಕೊಂಡು ಒಂದು ಬೌಲಕ್ಕೆ ಹಾಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣಂತೆ. ತುಂಬಾ ಬೇಗ ಆಗುತ್ತೆ, 10 ನಿಮಿಷದಲ್ಲಿ ಆಗುತ್ತೆ, ಬಟ್ ನಾವು ಇಲ್ಲಿ ವಿಡಿಯೋದಲ್ಲಿ ತೋರಿಸೋದಕ್ಕೆ ಸ್ವಲ್ಪ ಟೈಮು ಡಿಫ್ರೆನ್ಸ್ ಆಗುತ್ತೆ, ಯಾಕಂದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾವು ಶೇರ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ನೀವೇ ಮಾಡೋಕೆ ಹೋದ್ರೆ 10 ನಿಮಿಷದಲ್ಲಿ ಆಗುತ್ತೆ. ಸೊ ನೋಡಿ ಸಕ್ಕರೆ ಪುಡಿ ತೆಗೆದಿಟ್ಕೊಂಡ ನಂತರ ಇದೇ ಮಿಕ್ಸಿ ಜಾರಕ್ಕೆ ಇಲ್ಲಿ ನಾನು ಕರಿಬೇವನ್ನ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ತಗೊಂಡಿರೋದು. ನೀವು ಆದಷ್ಟು ಜಾಸ್ತಿ ಕರಿಬೇವು ಇಲ್ಲಿ ಯೂಸ್ ಮಾಡಿ. ಇಲ್ಲಿ ನಾನು 1.5 ಕಪ್ದಷ್ಟು ಕರಿಬೇವನ್ನ ಹಾಕೋತಾ ಇದ್ದೀನಿ. ಸೊ ಕರಿಬೇವು ಹಾಕೊಂಡ ನಂತರ ಇದ್ರ ಒಳಗಡೆ 1 ಹಿಡಿಯಷ್ಟು ನಾವು ಬೆಳ್ಳುಳ್ಳಿನ ಹಾಕೊಳ್ಳೋಣ. ಬೆಳ್ಳುಳ್ಳಿ ಹಾಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ನೀರು ಹಾಕೋಬಾರ್ದು, ಹಾಗೇನೆ ಇದನ್ನ ನಾವು ರುಬ್ಕೊಂಡು ಬರಬೇಕು. ತರಿ ತರಿಯಾಗಿ ಪೇಸ್ಟ್ ತರ ತರಿ ತರಿಯಾಗಿ ರುಬ್ಕೊಂಡು ಬರೋಣ. ಸೊ ನೋಡಿ ಇದನ್ನ ತರಿ ತರಿಯಾಗಿ ರುಬ್ಕೊಂಡು ಬಂದಿರೋದು, ಒಂದ್ ದನಿನು ನೀರು ಬೀಳಬಾರ್ದು ಆಶೆ ಇದೆ. ಸೊ ಆ ತರ ನಾವು ರುಬ್ಕೊಂಡು ಬರಬೇಕು. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ನಾನು 1/4 ಕಪ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇಲ್ಲಿ ನಾನು ಕಡಲೆ ಬೀಜನ ಹಾಕೋತಾ ಇದ್ದೀನಿ, 1/2 ಕಪ್ದಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಒಂದ್ಸರ್ತಿ ಕೈ ಆಡಿಸಿ ಫ್ಲೇಮನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರಿಬೇಕಲ್ಲ ಆಶಾ. ಮತ್ತೆ ಒಂದು ಒಂದು ಹುರಿದು ತೆಗಿಬೇಕಂತೇನಿಲ್ಲ, ನಾವೆಲ್ಲಾನು ಒಟ್ಟಿಗೆನೆ ಒಗ್ಗರಣೆನ ಹಾಕೋಬಹುದು, ಯಾಕಂದ್ರೆ ದಿಢೀರಾಗಿ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಉತ್ತರ ಕರ್ನಾಟಕ ಮಸಾಲೆ ಖಾರದಿಂದ ಎಷ್ಟೆಲ್ಲ ಯೂಸ್ ಇದ್ದಾವೆ ಅಂತ. ಸೊ ಮನೆಯಲ್ಲಿ ನಿಮಗೆ ಸ್ನ್ಯಾಕ್ಸ್ ಮಾಡೋಕೆ ಟೈಮ್ ಇಲ್ಲ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಚೂಡಾನೂ ಬೇಕಂದರೆ ನೀವು ನಮಗೆ ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ಪಿಂದ ನಿಮ್ಮ ಮನೆ ಡೋರ್ ಸ್ಟೆಪ್ಗೆ ಕುರಿಯರ್ ಬರುತ್ತೆ, ನಾವು ಇಲ್ಲಿಂದ ಪಾರ್ಸಲ್ ಮಾಡ್ತೀವಿ. ಸೊ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಯಾವ ಕ್ವಾಲಿಟಿ ತೋರಿಸಿದೆ ಅದೇ ಕ್ವಾಲಿಟಿ ನಿಮಗೆ ಬಂದಿರುತ್ತೆ. ಅಕಸ್ಮಾತ್ ನಿಮ್ಗೆ ಆ ಥರ ಏನಾದರೂ ಡೌಟ್ ಇದ್ದರೆ ನೀವು ಮೆಸೇಜ್ ಮೂಲಕ ನಮ್ಮ ಕ್ವರೀಸನ್ನು ಸಾಲ್ವ್ ಮಾಡ್ಕೋಬೋದು. ಸೊ ನೋಡಿ ಇದು ಒಂದು ಸ್ವಲ್ಪ ಹುರಿದಿದೆ, ಇವಾಗ ಇದ್ರ ಒಳಗಡೆ ಏನಾಕೋದು ಅಂತ ನೋಡೋಣ. ಇವಾಗ ನೋಡಿ ಇಲ್ಲಿ ಹುರುಗಡಲೆನ ಹಾಕೋತಾ ಇದ್ದೀನಿ, ಎಷ್ಟು ಕಡಲೆ ಬೀಜ ತಗೊಂಡಿದ್ದೀವಿ ಅಷ್ಟೇ ಹುರುಗಡಲೆನ ಹಾಕೋತಾ ಇರೋದು. ನೋಡಿ ಇವಾಗ ಇದನ್ನು ಕೈ ಆಡಿಸ್ಕೊಳ್ಳಿ. ಈ ಥರ ಫ್ಲೇಮನ್ನು ಮಾತ್ರ ಲೋ ಟು ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೊಳ್ಳಿ. ಕಡಲೆ ಬೀಜ ತುಂಬ ಚೆನ್ನಾಗಿ ಹುರಿಬೇಕು ಆಶಾ, ಇಲ್ಲಾಂದರೆ ಹಸಿ ಹಸಿ ಉರಿದ್ಬಿಡುತ್ತೆ. ಸೊ ಕ್ರಿಸ್ಪಿನೆಸ್ ಬೇಕಂದರೆ ಮೊದಲು ಕಡಲೆ ಬೀಜ ಹಾಕಿ 1 ನಿಮಿಷ ಆದ ನಂತರ ನಾವು ಇದನ್ನು ಹಾಕೋಬೇಕು. ಇವಾಗ ಇದಕ್ಕೇ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನೂ ಹಾಕೊಳ್ಳೋಣ. ಸೊ ನೋಡಿ ಕಡಲೆ ಕಲರು ಸ್ವಲ್ಪ ಚೇಂಜ್ ಆಗಿದೆ ಅಂದಾಗ ಆಶಾ, ಇವಾಗ ನಾವು ಇದ್ರ ಒಳಗಡೆ ಏನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿನೂ ಕರಿಬೇವು ಅದನ್ನು ಹಾಕೋಬೇಕು. ತುಂಬ ಲೇಟ್ ಮಾಡಿ ಹಾಕಿದರೆ ತುಂಬ ಸಿಹಿ ಹೋಗ್ಬಿಡುತ್ತೆ ಆಶಾ. ಸೊ ನೋಡಿ ಇವಾಗ ಕರಿಬೇವು ಮತ್ತು ಇದ್ರ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಇದೊಂಥರ ಕ್ರಿಸ್ಪಿ ಆಗುತ್ತೆ ಆಶಾ ಇವಾಗ. ಇವಾಗ ಹೌದು, ಕ್ರಿಸ್ಪಿ ಆಗೋ ತನಕ ಅದೇ ಫ್ಲೇಮಲ್ಲಿ ನಾವು ನೀಟಾಗಿ ಕೈ ಆಡಿಸ್ಬೇಕು. ಸೊ ನೋಡಿ ಇದ್ರ ಕಲರ್ ಚೇಂಜ್ ಆಗಿದೆ, ಕರಿಬೇವು ಕೂಡ ಕಲರ್ ಚೇಂಜ್ ಆಗಿದೆ. ಸೊ ಇದು ಕರಿಬೇವೆಲ್ಲ ಆಶಾ ಚೆನ್ನಾಗಿ ಹುರಿದಿದೆ ಅಂದಾಗ ಇದು ಎಣ್ಣೆ ಕಲರು ಚೇಂಜ್ ಆಗಿರುತ್ತೆ, ಒಂಥರ ಎಣ್ಣೆ ಎಣ್ಣೆ ಥರ ಕಾಣುತ್ತೆ.
ಸೊ ನೋಡಿ ಇದ್ರ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಫ್ಲೇಮನ್ನ ನಾವು ಫುಲ್ ಆಗಿ ಆಫ್ ಮಾಡ್ಕೋಬೇಕು. ಫ್ಲೇಮನ್ನ ಆಫ್ ಮಾಡಿಕೊಂಡು ಇವಾಗ ಇದ್ರ ಒಳಗಡೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನದ ಪುಡಿ, ಅರ್ಶಿನದ ಪುಡಿನೂ ನಾವು ಪ್ಯೂರ್ ಆರ್ಗ್ಯಾನಿಕ್ ಅರ್ಶಿನದ ಪುಡಿನೇ ಬಳಸಿರೋದು. ಸೊ ಕೆಂಪು ಖಾರದ ಪುಡಿ, ಇದು ಗುಂಟರು ಮತ್ತು ಬ್ಯಾಡಗಿ ಮಿಕ್ಸ್ ಮಾಡ್ಕೊಂಡಿರುವಂಥ ಕೆಂಪು ಖಾರದ ಪುಡಿ. ಇವಾಗ ಇದ್ರೊಳಗಡೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ, ಇದನ್ನು ನಾವು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಒಂದು ಸರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟೋವ್ನ ಆಫ್ ಮಾಡಿಬಿಟ್ಟೆ ನಾವು ಇದ್ರೊಳಗಡೆ ಮಸಾಲೆ ಖಾರಗಳನ್ನ ಹಾಕೋಬೇಕು. ಇವಾಗ ಇದಕ್ಕೆ ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂದರೆ ಮಸಾಲೆ ಖಾರ ಒಳಗಡೆ ಒಂದು ಸ್ವಲ್ಪ ಉಪ್ಪಿದೆ, ಪುರಿಗೂ ಒಂದು ಸ್ವಲ್ಪ ಉಪ್ಪಿರುತ್ತೆ, ಹಾಗಾಗಿ ಉಪ್ಪನ್ನು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಉಪ್ಪು ಕಡಿಮೆ ಅನಿಸಿದ್ರೆ ನೀವು ಮೇಲ್ಗಡೆಯಿಂದ ಕೂಡ ಹಾಕೋಬೋದು. ಸೊ ನೋಡಿ ಇವಾಗ ಇದೆಲ್ಲ ಆಗಿದೆ, ರೆಡಿಯಾಗಿದೆ ನಮ್ಮದು ಪುರಿ ಒಗ್ಗರಣೆ, ರೆಡಿಯಾಗಿದೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ ನಮ್ದು 2 ಮಸಾಲೆ ಖಾರ ಮಾಡಿಯಾಗಿದೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಖಾರ, ಇದು ಒಣ ಮಸಾಲೆ ಖಾರು. ಇದು ಆದ್ರೂ 4 ವರ್ಷ ಇಟ್ಕೋಬಹುದು, ಇದನ್ನಾದ್ರೂ 2 ವರ್ಷ ಇಟ್ಕೋಬಹುದು. ನೋಡಿ ಇಲ್ಲಿ ನಾವು ಪುರಿ ಇಟ್ಕೊಂಡಿದ್ವಿ ಅಲ್ಲ, ಇವಾಗ ಇದ್ರ ಒಳಗಡೆ ನಾವು ಮಸಾಲೆ ಮಾಡ್ಕೊಂಡಿದ್ವಿ ಅಲ್ಲ ಪುರಿ ಒಳಗಡೆ ಹಾಕೊಳಕ್ಕೆ ಒಗ್ಗರಣೆನ, ಅದನ್ನ ಹಾಕೋಬೇಕು. ಸೊ ನಾ ಎಲ್ಲದನ್ನು ಹಾಕೋತೀನಿ. ಕೆಲವೊಂದ್ಸರಿ ಪುರಿ ಮೆತ್ತಗಿದ್ರೆ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತಲ್ಲ. ಹೌದು, ಇಲ್ಲಾಂದ್ರೆ ಬಿಸಿಲಿಗೆ ಹಾಕಿ, ಬಿಸಿಲಿಗೆ ಹಾಕೋಕು ಟೈಮ್ ಇಲ್ಲ ಅಂದ್ರೆ ನೀವು ಒಗ್ಗರಣೆ ಹಾಕೊಂಡ್ಬಿಟ್ಟು ಇದೇ ಬಾಣಲಿನ ನೀವು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ತಿರುಗಿಸ್ಕೋಬಹುದು. ಸೊ ಇಮಿಡಿಯೇಟ್ ಆಗಿ ಅದು ಕ್ರಿಸ್ಪಿ ಆಗುತ್ತೆ. ಸೊ ನೋಡಿ ಇವಾಗ ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಪುರಿ ತುಂಬಾ ಕ್ರಿಸ್ಪಿ ಇದೆ, ಹಂಗಾಗಿ ನಾನು ಇದನ್ನ ಸ್ಟೋವ್ ಮೇಲೆ ಇಟ್ಟು ಬಿಸಿ ಮಾಡ್ತಾ ಇಲ್ಲ ನೋಡಿ. ಸೊ ಅಕಸ್ಮಾತ್ ಪುರಿ ಸಾಫ್ಟ್ ಇದೆ ಅಂದ್ರೆ ಈ ತರ ಒಗ್ಗರಣೆ ಹಾಕೊಂಡು ಇದೇ ಬಾಣಲಿನ ನೀವು ಸ್ಟೋವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ ಅಲ್ಲಿ ಈ ತರ ಕೈ ಆಡಿಸಿ ಕ್ರಿಸ್ಪಿ ಆಗುತ್ತೆ. ಹೌದು, ಇದನ್ನ ಈ ತರ ನಮ್ಮ ಕಡೆ ಮಾಡೋದು ಸ್ಪೆಷಲ್. ಇದಕ್ಕೇನೆ ನೀವು ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ ಎಲ್ಲ ಹಾಕೊಂಡು ಕಟ್ ಮಾಡಿ ಮಾಡಿಟ್ಕೊಂಡ್ರೆ ಸಂಜೆ ಟೈಮ್ ಯಾವಾಗ ಬೇಕಾದ್ರೂ ಆ ತರ ಮಾಡ್ಕೋಬಹುದಲ್ಲ, ಮಾಡ್ಕೋಬಹುದು. ಸೊ ನೋಡಿ ಎಣ್ಣೆನು ಎಷ್ಟು ಕರೆಕ್ಟ್ ಆಗಿ ಆಗಿದೆ, ಜಾಸ್ತಿ ಎಣ್ಣೆನೂ ಇಲ್ಲ. ಪ್ರಯಾಣಕ್ಕೆ ಹೋಗ್ಬೇಕಾದ್ರೂ ನೀವು ತಗೊಂಡು ಹೋಗ್ಬೋದು. ಸೊ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಅಕ್ಕ. ಹೌದು ನೋಡಿ, ಪ್ರತಿ ಒಂದನ್ನು ನೀಟಾಗಿ ಮಿಕ್ಸ್ ಆಗಿದೆ. ಇದ್ರ ಒಳಗಡೆ ಕರಿಬೇವು ಹಾಕಿದೀವಿ ಅಂತಾನು ಗೊತ್ತಾಗಲ್ಲ, ಎಲ್ಲಾದ್ರೆ ಸಿಕ್ಕಿದ್ರೆ ಮಾತ್ರ ಇದ್ರಲ್ಲಿ ಕರಿಬೇವು ಇದೆ ಅಂತ ಗೊತ್ತಾಗತ್ತೆ. ಏನ್ ಹಾಕಿದೀವಿ ಅಂತಾನು ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ನಮ್ಮ ಪುರಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಆಶ ನಾವೇನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕೋಬೇಕು. ಸಕ್ಕರೆನ ನೋಡ್ಬಿಟ್ಟು ಹಾಕೊಳ್ಳಿ, ಯಾರಿಗಾದ್ರೆ ಸ್ವೀಟ್ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಅಂದ್ರೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ತುಂಬಾ ಅಥೆಂಟಿಕ್ ಟೇಸ್ಟ್ ಬರುತ್ತೆ. ಹೌದು, ಒಂಥರ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ, ಅದಕ್ಕೆ ರುಚಿ ಚೆನ್ನಾಗಿ ಕೊಡುತ್ತೆ. ಸೊ ನೋಡಿ ಸಕ್ಕರೆ ಹಾಕೋದ್ ನಂತರ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನಿಮ್ಗೆ ಇದ್ರ ಟೆಕ್ಸ್ಚರ್ ಸಕ್ಕರೆ ಹಾಕೋದ್ ನಂತರ ಗೊತ್ತಾಗುತ್ತೆ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ನೋಡಿ, ಮತ್ತೆ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇದೆ ನೋಡಿ. ಸೌಂಡ್ ತೋರಿಸ್ತೀನಿ ನೋಡಿ ಅಷ್ಟಿಂದ ಹೇಗಿದೆ ಅಂತ. ಉತ್ತರ ಕರ್ನಾಟಕ ಸ್ಪೆಷಲ್ ಚೂಡ, ತುಂಬಾ ಚೆನ್ನಾಗಿದೆ ಪ್ರತಿಭಾ, ಚೆನ್ನಾಗಿದೆ ಅಲ್ಲ, ಕಡಲೆ ಬೀಜ. ಈ ಟ್ರಿಪ್ ಹೋದಾಗೆಲ್ಲ ಈ ತರ ಸಿಕ್ಬಿಟ್ರೆ ಹೌದು ಟೈಮ್ ಪಾಸ್ ಆಗುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಹೌದು, ಇನ್ನೊಂದಂದ್ರೆ ಆಶಾ ಇದಕ್ಕೆ ನೀವು ಮೊಸರು ಹಾಕೊಂಡು ಕೂಡ ತಿನ್ಬಹುದು. ಹೌದು, ತುಂಬಾ ಚೆನ್ನಾಗಿರುತ್ತೆ. ಏನು ಬೇಡ ಅಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಮೊಸರು ಹಾಕೊಂಡ್ ತಿನ್ನಿ, ಇನ್ನೂ ಸಖತ್ತಾಗಿ ಇರುತ್ತೆ. ಇಲ್ಲಾಂದ್ರೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಒಂದ್ ಸ್ವಲ್ಪ ಲಿಂಬೆ ರಸನ ಹಿಂಡ್ಬಿಟ್ಟು ಬೇಳೆ ತರ ಮಾಡ್ಕೊಂಡ್ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು 15-20 ದಿವಸ ಸಹ ನೀವು ಇದೇ ತರ ಸ್ಟೋರ್ ಮಾಡ್ಕೋಬಹುದು. ಬಟ್ ಹಾಗೆ ನೋಡಕ್ ಹೋದ್ರೆ ಒಂದ್ ತಿಂಗಳಾದ್ರೂ ಏನೂ ಆಗಲ್ಲ. ಬಟ್ ನಾವು ಯೂಶ್ವಲಿ 20-25 ಡೇಸ್ ಅಲ್ಲಿ ಖಾಲಿ ಮಾಡಬೇಕು, ಮತ್ತೆ ಏರ್ ಟೈಟ್ ಕಂಟೈನರ್ ಅಲ್ಲಿ ನೀವು ಹಾಕಿಟ್ಬಿಡಿ. ಒದ್ದೆನ ಮಾಡಬಾರ್ದು ಆಶ, ಅಥವಾ ಒಳಗಡೆ ಗಾಳಿ ಹೋದ್ರೆ ಮಾತ್ರ ಇದು ಸಾಫ್ಟ್ ಆಗುತ್ತೆ, ಇಲ್ಲಾಂದ್ರೆ ಇದು ನೀಟಾಗಿ ಇದೇ ತರ ಇರುತ್ತೆ. ಮತ್ತೆ ಟೇಸ್ಟ್ ಕೂಡ ಕಡಿಮೆ ಆಗಲ್ಲ, ಇದೇ ತರ ಇರುತ್ತೆ. ಸೊ ಯಾರಿಗಾದ್ರೆ ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಚೂಡ ಬೇಕಂದ್ರೂ ವಾಟ್ಸ್ಆಪ್ ಮಾಡಿ. ವಾಟ್ಸ್ಆಪ್ ನಂಬರ್ ಅನ್ನ ನಾನು ಲಿಂಕ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ.
ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ. ನಿಮ್ಗೆ ಈ ಉತ್ತರ ಕರ್ನಾಟಕದ ರೆಸಿಪಿ ಚೂಡಾ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇನ್ನು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.